ಅಪರೂಪಕ್ಕೆ ಇಂಥ ಸಂದರ್ಭದಲ್ಲಿ ಸೇರಿದಾಗ ಇಲ್ಲದ ಸಮಾಚಾರಗಳೆಲ್ಲ ತಲೆಗೆ ಬರುತ್ತೆ ಅದು ಹೆಂಗಸರ ಗುಂಪಿನಲ್ಲಿ ಜಾಸ್ತಿ ಅದು ವಾಸೆ ಬಹೂನಾಂ ಕಲಹ ಬೇಡ ಇಬ್ಬರೇ ನಾವು ಗಂಡ ಹೆಣತಿ ಇಬ್ಬರೇ ಮನೆಯಲ್ಲಿದ್ದೇವೆ ಅಂದರೆ ಭವೇದು ವಾರ್ತಾ ದ್ವಯೋರಪಿ ಇಬ್ಬರೇ ಇದ್ದರೆ ಆ ಮನೆಯಲ್ಲಿ ಹಾಗೆ ಈ ಮನೆಯಲ್ಲಿ ಹೀಗೆ ಅಂತ ಚಾಡಿಗಳು ಶುರುವಾಗತ್ತೆ ಅಂದ ನೀವೇನಾದರೂ ಸಾಧನೆ ಮಾಡಬೇಕಾದ್ರೆ ಏಕಏವಚರೆ ತಸ್ಮಾದ್ ಒಬ್ಬರೇ ಇದ್ದರೆ ಯಾವ ಸದ್ದೂ ಇಲ್ಲ ಗದ್ದಲ ಇಲ್ಲ ಅಂತ ಅಧ್ಯಾತ್ಮದ ಸಾಧನೆಯಲ್ಲಿ ನಾವು ಏಕಾಕಿಗಳು ಸಂಸಾರಿಗಳಾಗಲಿ ಗೃಹಸ್ಥರಾಗಲಿ ವ್ಯಾಸರು ಈ ಘಟನೆಯಿಂದ ನಮಗೆ ಚಿಕ್ಕ ಒಂದು ಸಂದರ್ಭ ಇದರಿಂದ ನಾವು ಕಲಿಯುವ ಪಾಠ ಅತ್ಯಮೂಲ್ಯವಾದದ್ದು ಏಕ ಏವ ಏಕಏವಚರೇತ್ತಸ್ಮಾತ್ ಅಂತ ಆ ಏಕಾಕಿಗಳಾಗಿ ಪ್ರಪಂಚದ ಗೊಡವೆಯನ್ನೇ ಬಿಟ್ಟು ನಮ್ಮೆಲ್ಲ ಸಾತ್ವಿಕ ಸಮುದಾಯಕ್ಕೆ ದೊಡ್ಡ ಕಾಣಿಕೆಯನ್ನು ಕೊಟ್ಟ ವ್ಯಕ್ತಿಗಳು ನಮ್ಮ ಮುಂದೆ ಇರೋದು ಇವತ್ತು ಶ್ರೀಮಟ್ ಟೀಕಾಕೃತ್ಪಾದರು ಯಾವ ನಂಟನ್ನು ಇಟ್ಟುಕೊಳ್ಳದೆ ಎರಗುಳದ ಗುಹೆಯಲ್ಲಿ ಕೂತು ಶ್ರೀಮನ್ ನ್ಯಾಯಸುಧಾದಂತಹ ಗ್ರಂಥ ಗ್ರ ರಾಜವನ್ನು ಅವರು ಕೊಟ್ಟಿದ್ದರು ಅಂದರೆ ವ್ಯಾಸರ ಈ ಸಂದೇಶವನ್ನು ಜೀವನದಲ್ಲಿ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿ ಏಕಏವಚರೆ ತಸ್ಮಾತ್ ಎಂಥ ಅದ್ಭುತವಾದ ಪಾಂಡಿತ್ಯ ಸೀಮಿತ ವಯಸ್ಸಿನಲ್ಲಿ ಚತುರಸ್ರ ಪಾಂಡಿತ್ಯವನ್ನು ಚತುಶಾಸ್ತ್ರದಲ್ಲೂ ಪಡೆದು ಶಿವನ್ಯಾಯಸುಧ ನ್ಯಾಯಸುಧಾದಂಥ ಗ್ರಂಥವನ್ನು ಅದರ ಮಂಗಳ ಅಂತ ಶತಮಾನಗಳು ಕಳೆದ ಮೇಲೆ ನಾವಿಷ್ಟು ವೈಭವದಿಂದ ಸೇರುಪಟ್ಟು ಅಭಿಮಾನಕ್ಕೆ ಪಾತ್ರವಾದ ಒಂದು ಗ್ರಂಥವನ್ನು ಟೀಕಾಕೃತ್ವಾದರೂ ಬರೆದುಕೊಟ್ಟಿದ್ದಾರೆ ಅಂದರೆ ಎಷ್ಟು ಮಹತ್ವಪೂರ್ಣವಾದದ್ದು ಅಂತ ಯೋಚನೆ ಮಾಡಬಹುದು ಅದನ್ನು ಶಿವದ್ವೈತ ಸಿದ್ಧಾಂತದ ಎಲ್ಲ ಪ್ರಮೇಯಗಳ ಆಕರ ಗ್ರಂಥ ಅಂತ ಕರೆಯುವಷ್ಟು ಮಟ್ಟಿಗೆ ದೊಡ್ಡ ಮೇರುಕೃತಿ ಶಿವನ್ಯಾಯಸುಧಾ ಗ್ರಂಥ ನ್ಯಾಯಸುಧಾ ಮಂಗಳ ಮಹೋತ್ಸವದ ಈ ಸಂದರ್ಭದಲ್ಲಿ ಒಂದು ಚಿಕ್ಕ ವಿಷಯನ ಶ್ರೀಮನ್ ನ್ಯಾಯಸುಧಾದಲ್ಲಿ ಟೀಕಾಕೃತ್ವಾದರೂ ಎರಗುಡದ ಗುಹೆಯಲ್ಲಿದ್ದಿದ್ದು ನಮ್ಮ ಪ್ರಾಪಂಚಿಕ ನಂಟು ಸಂಬಂಧ ಅವರಿಗಿರಲಿಲ್ಲ ನೋಡಿ ಪರಮತ ವಿಮರ್ಶೆಯ ಸಂದರ್ಭ ನಮ್ಮ ಭಾರತೀಯ ದಾರ್ಶನಿಕರಲ್ಲಿ ನ್ಯಾಯ ಸಿದ್ಧಾಂತ ಅಂತ ಒಂದಿದೆ ಆ ನ್ಯಾಯ ಸಿದ್ಧಾಂತದ ಪ್ರಕಾರ ಮೋಕ್ಷ ಅಂದರೆ ಏನು ಅಂದರೆ ಎಲ್ಲಿ ಸುಖ ದುಃಖ ಎರಡೂ ಇರಲ್ವೋ ಅಂಥ ಒಂದು ಸ್ಥಿತಿ ಮೋಕ್ಷ ಮೋಕ್ಷದಲ್ಲಿ ಸುಖವೂ ಇಲ್ಲ ದುಃಖವೂ ಇಲ್ಲ ಇದು ನೈಯಾಯಿಕರ ನಮ್ಮ ಭಾರತೀಯ ದಾರ್ಶನಿಕರ ಅತ್ಯಂತ ಪ್ರಾಚೀನ ಸಿದ್ಧಾಂತದ ಒಂದು ಪ್ರಮೇಯ ಇಲ್ಲಿ ಬರುವ ಜಿಜ್ಞಾಸೆ ಸುಖವೂ ಇಲ್ಲದ ಆ ಮೋಕ್ಷ ಯಾರಿಗೂ ಬೇಕು ಅಂತ ಅದಕ್ಕೆ ನೈಯಾಯಿಕರ ಸಮರ್ಥನೆ ಅಲ್ಲಿ ಸುಖ ಇಲ್ಲದೇ ಇದ್ದರೂ ದುಃಖ ನಾಶ ಆಗತ್ತೆ ಆದ್ದರಿಂದ ಅದನ್ನು ಬೇಕು ಅಂತ ಬಯಸ್ಬೋದು ಜನ ಅಂತ ಇದಕ್ಕೆ ಅವರು ಕೊಡುವ ದೃಷ್ಟಾಂತ ನಾವು ಕೆಲವರು ಸಾಂಸಾರಿಕ ತಾಪತ್ರಯಗಳನ್ನು ದುಃಖವನ್ನು ತಾಳಲಾರದೆ ನೇಣ ಹಾಕ್ಕೊಳ್ತೀವಿ ಆತ್ಮಹತ್ಯೆಯನ್ನು ಮಾಡಿಕೊಳ್ತೀವಿ ಯಾಕೆ ಸುಖ ಆಗಲಿಂತ್ಲೋ ಸುಖ ಅಂತಲ್ಲ ಆತ್ಮಹತ್ಯೆ ಮಾಡಿಕೊಟ್ರೆ ನಿಮಗೆ ಸುಖ ಸಿಗೋದಿಲ್ಲ ಇದ್ದ ದುಃಖ ಹೋಗಲಿ ಹೀಗೆ ದುಃಖ ನಾಶಕ್ಕೋಸ್ಕರ ಆತ್ಮಹತ್ಯೆ ಮಾಡಿಕೊಳ್ಳುವ ಜನ ಇದ್ದಾಗ ಮೋಕ್ಷದಲ್ಲಿ ಈ ಸಾಂಸಾರಿಕ ದುಃಖ ಇಲ್ಲ ಅಂತಾದಾಗ ಯಾಕೆ ಅದಕ್ಕೆ ಪ್ರಯತ್ನ ಪಡೋದಿಲ್ಲ ಆದ್ದರಿಂದ ನಾವು ಹೇಳಿದ ಮೋಕ್ಷ ಸಿದ್ಧಾಂತ ಜನರಿಗೆ ಆಕರ್ಷಕವಾಗಿದೆ ಅಂದರೆ ಪುರುಷಾರ್ಥ ಇದು ವೈಶೇಷಿಕರ ಸಮರ್ಥನೆ ಇದನ್ನು ಟೀಕಾಕೃತ್ಪಾದರು ಹೇಗೆ ಪ್ರತಿ ತರ್ಕದಿಂದ ಮಟ್ಟ ಹಾಕಿದ್ದಾರೆ ನೋಡ್ರಿ ಬುದ್ಧಿಯ ತೀಕ್ಷ್ಣತೆಗೆ ನಾನು ಇದಕ್ಕಿಂತ ಹತ್ತಾರು ಪಟ್ಟು ಟೀಕಾಚಾರರ ವಿಮರ್ಶ ಕೌಶಲ್ಯ ಶ್ರೀಮನ್ ನ್ಯಾಯಸುಧಾದಲ್ಲಿದೆ ಸಾಮಾನ್ಯ ಜನಕ್ಕೆ ಎಟಕೋದಿಲ್ಲ ಅಂದ್ಕೊಂಡು ಇದನ್ನು ಅರಸಿಕೊಂಡಿದ್ದೇನೆ ನಾನು ಇಲ್ಲಿ ನಾವು ಲೆಕ್ಕಾಚಾರ ಹಾಕಬೇಕಾದ್ದು ನಮಗೆ ದುಃಖ ಹೋಗೋದು ಮುಖ್ಯನೋ ಸುಖ ಬರೋದು ಮುಖ್ಯನೋ ಅಂತ ಇವೆರಡರಲ್ಲಿ ವೆಯ್ಟೇಜ್ ಯಾವುದಕ್ಕೆ ಅಂತ ಭಾರವಾದ್ಯ ಯಾವುದು ನಾವು ಬಯಸೋದು ಯಾವುದು ನೈಯಾಯಿಕರು ಅಂತಾರೆ ಸುಖ ಹೋಗೋದು ಮುಖ್ಯ ದುಃಖ ಇಲ್ಲದಿದ್ದರೂ ಪರವಾಗಿಲ್ಲ ಟೀಕಾಕೃತ್ವಾದರಂತಾರೆ ಸುಖ ಹೋಗೋ ದುಃಖ ಹೋಗೋದು ಮುಖ್ಯ ಅಲ್ಲ ಸುಖ ಬರೋದು ಮುಖ್ಯ ಅಂತ ಅದಕ್ಕೆ ಅವರು ಕೊಡೋದು ಆಚಾರ್ಯರ ಮಾತು ಇದು ಸುಖದ ಹಾನಿ ಅನ್ನೋದು ದುಃಖ ಹಾನೇರ ಭವೇತ್ ಅಂತ ಇದನ್ನು ಟೀಕಾಕೃತವಾದರು ನಮಗೆ ಮನದಟ್ಟೆ ಹಾಗೆ ಮಾಡಿಕೊಡ್ತಾರೆ ನೋಡ್ರಿ ಅವರೇನು ದೇಶ ಆಳಿದ ರಾಜ ಅರ ಆಳ ಅರಸರಲ್ಲ ಅವರು ಅವರು ಹೇಳ್ತಾರೆ ಇವತ್ತಿನ ರಾಜಕೀಯಕ್ಕೆ ನಮಗೆ ಹೊಂದುವ ದೃಷ್ಟಾಂತ ಇವತ್ತಿನ ರಾಜಕೀಯ ವ್ಯಕ್ತಿಗಳಿದ್ದಾರೆ ಅವರು ಅಧಿಕಾರಕ್ಕೋಸ್ಕರ ಅಲ್ಲಿದ್ದು ನೂರಾರು ಜನದಿಂದ ಅನಿಸಿಕೊಳ್ತಾರೆ ಬೇಕಾದ ಅಕ್ರಮಗಳನ್ನು ಮಾಡ್ತಾರೆ ನಾವು ಮನೆಯಲ್ಲಿ ಕೂತವರಿಗೆ ಇಷ್ಟೆಲ್ಲ ಉಸಾಬರಿ ಇಟ್ಟುಕೊಂಡು ಅವರಿಗೆ ಆ ರಾಜಕಾರಣ ಯಾಕಪ್ಪ ಬೇಕು ಎಂ ಪಿ ಮಂತ್ರಿ ಪದವಿ ಯಾಕಪ್ಪ ಕೆಳಗೆ ಇಳಿದು ಬರಬಾರದಾ ಅಂತ ನಾವು ಯೋಚನೆ ಮಾಡ್ತೇವೆ ಆದರೆ ಇಳಿದು ಬರ್ತಾರಾ ಇನ್ನೊಂದು ಎಲೆಕ್ಷನಲ್ಲೂ ಕೈಕಾಲು ನಡುಗ್ತಾ ಇದ್ದರೂ ನಾನೇ ಪ್ರಧಾನಿ ಆಗಬೇಕು ಅಂತ ಅಧಿಕಾರವನ್ನು ಬಯಸ್ತಾರೆ ಹೊರತವರು ಅಷ್ಟು ತಾಪತ್ರಯ ದುಃಖ ಜನರ ನಿಂದೆ ಇವೆಲ್ಲ ಇದ್ದರೂ ಕೂಡ ಅಧಿಕಾರವನ್ನು ಬಿಟ್ಕೊಡೋಕ್ಕೆ ಅವರು ಯಾವತ್ತೂ ಬಯಸೋದಿಲ್ಲ ಅಲ್ಲಿಗೆ ಪ್ರಾಪಂಚಿಕ ಭಾವನೆ ಹೇಗೆ ಅಂದರೆ ಅವರಿಗೆ ದುಃಖ ಹೋಗೋದು ಮುಖ್ಯ ಅಲ್ಲ ಸುಖ ಬರೋದು ಮುಖ್ಯ ನಾನು ಅಧಿಕಾರದಿಂದ ಇಳಿದರೆ ಈ ತಾಪತ್ರಯ ಕಿರಿಕರು ಇರೋದಿಲ್ಲ ಅನ್ನೋದು ಮುಖ್ಯ ಅಲ್ಲ ಆದರೆ ಗದ್ದುಗೆಯಲ್ಲಿ ಇಲ್ಲಿ ಇರೋದರಿಂದ ನನಗೆ ಸಮಾಜದಿಂದ ಸಿಗುವ ಬೆಲೆ ದೊಡ್ದು ಅನ್ನೋದು ಅವರು ಭವಿಸ್ತಾರೆ ಹೊರತು ದುಃಖ ಹಾನಿಯೇ ದುಃಖ ಹಾನಿ ಸುಖ ಹಾನಿ ಇವೆರಡರ ಮಧ್ಯದಲ್ಲಿ ಸುಖ ಹೋಗೋದಕ್ಕೆ ಜನರು ಹೆಚ್ಚು ಬೆದರ್ತಾರೆ ಅವರಿಗೆ ದುಃಖ ಹೋಗೋದಷ್ಟೇ ಮುಖ್ಯ ಆಗಿರೋದಿಲ್ಲ ಏನಾದರೂ ಸುಖ ಬರಬೇಕು ಅನ್ನೋದಕ್ಕೆ ಹಾತೊರೆಯುತ್ತಾರೆ ಇದು ಟೀಕಾಕೃತ್ಪಾದರು ಇಂಥ ನೂರಾರು ಯುಕ್ತಿಗಳಿಂದ ನಮ್ಮ ಭಾರತೀಯ ದರ್ಶನಗಳ ಟೊಳ್ಳುತನವನ್ನು ಮನಮುಟ್ಟುವಂತೆ ದೃಷ್ಟಾಂತಗಳ ಪೂರಕವಾಗಿ ಶ್ರೀಮನ್ ನ್ಯಾಯಸುಧಾದಲ್ಲಿ ತುಂಬಿಸಿ ಇಟ್ಟಿದ್ದಾರೆ ಆದ್ದರಿಂದ ಮುಂದೆ ಬಂದ ಎಲ್ಲ ಗ್ರಂಥಗಳಿಗೂ ಕೂಡ ಏನೇನು ಪ್ರಮೇಯಗಳನ್ನು ಹೇಳ್ತಾರೋ ಅದು ಸುಧಾದಲ್ಲಿ ಇದೆ ನೋಡ್ರಿ ಅಂತ ತೋರಿಸಿದರೆ ಮಹತ್ವ ಬರುವಂಥ ಒಂದು ದೊಡ್ಡ ಕೃತಿಯನ್ನು ಟೀಕಾಕೃತ್ಪಾದರು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅದರ ಮಂಗಳ ಮಹೋತ್ಸವ ಇವತ್ತು ಪದ್ಮನಾಭಾಚಾರ್ಯರು ಶ್ರೀ ಶ್ರೀಗಳವರ ಸನ್ನಿಧಾನದಲ್ಲಿ ನಡೆಸ್ತಾರೆ ನಾನು ಪದ್ಮನಾಭಾಚಾರ್ಯರನ್ನ ತುಂಬ ದಿವಸದಿಂದ ನೋಡಿದ್ದೆ ಅವರು ತುಂಬ ಸ್ವಭಾವದ ತಮ್ಮಷ್ಟಕ್ಕೆ ತಾವಿರುವ ಒಬ್ಬ ವಿದ್ವಾಂಸರು ಅಂತ ನಾನು ಅನ್ಕೊಂಡಿದ್ದೇನೆ ಆದರೆ ಇವತ್ತು ಈ ಅಭಿಮಾನಿ ಜನತೆಯನ್ನು ನೋಡಿದಾಗ ಪದ್ಮನಾಭಾಚಾರ್ಯರ ವ್ಯಕ್ತಿತ್ವ ಎಷ್ಟು ದೊಡ್ಡದಪ್ಪ ಅಂತ ಅನಿಸುತ್ತೆ ಯಾವತ್ತು ದೊಡ್ಡವರು ತಮ್ಮ ದೊಡ್ಡತನವನ್ನು ಜಾಗಟೆ ಹೊಡೆದು ಪ್ರಸಾರ ಮಾಡೋದಿಲ್ಲ ಇಲ್ಲಿ ಅನೇಕರು ಬಂದಿರೋದು ಶ್ರೀಪಾದಂಗಳವರ ದರ್ಶನ ಆಗುತ್ತೆ ಅನ್ನೋದರ ಜೊತೆ ಪದ್ಮನಾಭಾಚಾರ್ಯರು ನಮ್ಮ ಭಾಗ್ಯನಗರದಲ್ಲಿ ನಿಂತು ನಮ್ಮ ನಾಗರಿಕರಿಗೆ ಶಾಸ್ತ್ರ ಪಾಠವನ್ನು ಹೇಳಿ ಉದ್ಧಾರ ಮಾಡ್ತಾರೆ ಅನ್ನೋ ಒಂದು ಅಭಿಮಾನದ ಹಿನ್ನೆಲೆಯೂ ಇಲ್ಲಿದೆ ಇದರಿಂದ ಬರೇ ಪದ್ಮನಾಭಾಚಾರ್ಯರಲ್ಲ ಪದ್ಮನಾಭಾಚಾರ್ಯರು ಸಿದ್ಧವಾಗಿದ್ದು ಮುಂಬಯ್ಯ ಸತ್ಯವಿಜ್ಞಾನ ವಿದ್ಯಾಪೀಠದ ವಿದ್ಯಾ ವಿದ್ಯಾರ್ಥಿ ನಿಲಯದಿಂದ ಮಾಹುಲಿ ಪರಂಪರೆಯಿಂದ ವಿದ್ಯಾಭ್ಯಾಸವನ್ನು ಪಡೆದವರು ನಿಮ್ಮನ್ನೆಲ್ಲ ನೋಡಿದ್ರೆ ಪದ್ಮನಾಭಾಚಾರ್ಯರಿಗೆ ಎಷ್ಟು ಹೃದಯ ತುಂಬಿ ಬರುತ್ತದೋ ಅವರ ಗುರುಗಳಾದ ನಮ್ಮ ಮಾಹುಲಿ ಆಚಾರ್ಯರು ಕೂಡ ಅಷ್ಟೇ ಸಂತೋಷ ಆಗುತ್ತೆ ಒಬ್ಬ ಒಂದು ಒಳ್ಳೆಯ ಸತ್ಕರ್ಮವನ್ನು ಮಾಡಿದರೆ ಅದರ ಪರಿಣಾಮ ಎಲ್ಲಿವರೆಗೆ ಅನ್ನೋದಕ್ಕೆ ಈ ಸಭೆ ಪದ್ಮನಾಭಾಚಾರ್ಯರು ಮಾಡಿದ ಸಾಧನೆ ದೊಡ್ಡ ಸಾಧನೆಯದು ಯಾವತ್ತೂ ನಮ್ಮಲ್ಲಿ ಇರುವ ಒಂದು ಪಾಣಿನಿ ಹೇಳಿದ ಒಂದು ಗಾದೆಯ ಮಾತು ಅಧ್ಯಾಪರನ್ ಅಧ್ಯಾಪಕರ ಗುಣಮಟ್ಟವನ್ನು ವಿದ್ಯಾರ್ಥಿಗಳ ಮೂಲಕ ನೋಡು ಇವತ್ತು ಪದ್ಮನಾಭಾಚಾರ್ಯರು ಶಾಸ್ತ್ರ ಪಾಠವನ್ನು ಹೇಳಿದ ಇಬ್ಬರು ವಿದ್ಯಾರ್ಥಿಗಳು ಬೆಳಿಗ್ಗೆ ಗಂಟೆ ಕಟ್ಲೆ ಅನುವಾದ ಮಾಡಿದರು ಅನುವಾದ ಮಾಡೋದು ಅದು ಪರಿಶ್ರಮ ಸಾಧ್ಯ ಆದರೆ ಒಂದು ಗಟ್ಟಲೆ ಅವರು ಪ್ರಯತ್ನ ಮಾಡಿ ಬೈಹರ್ಟ್ ಮಾಡಿ ಇಲ್ಲಿ ಮೈಕ್ ಮುಂದೆ ಒಪ್ಪಿಸ್ಬೋದು ಅದು ದೊಡ್ಡದಲ್ಲ ಆದರೆ ಜೀವನ್ ಜೀವನ್ಯಾಯಸುದಾದಂಥ ಕ್ಲಿಷ್ಟ ಗ್ರಂಥಗಳ ಬೃಹತ್ತಾದ ಮೂರು ಭಾಗಗಳನ್ನು ಕೇಳಿದಲ್ಲಿ ತಡವರಿಸದೆ ಕೂಡಲೇ ಉತ್ತರ ಕೊಡುವ ಒಂದು ಸಾಹಸ ಇದೆಯಲ್ಲ ಇದು ಒಬ್ಬ ಶಾಸ್ತ್ರವನ್ನು ಓದಿದ ನಾನು ಹೇಳ್ತೇನೆ ತುಂಬ ಪರಿಶ್ರಮದ ಸಾಧ್ಯ ಇದು ವಿದ್ಯಾರ್ಥಿಗಳ ಪ್ರತಿಭೆ ಎಷ್ಟು ಮುಖ್ಯವೋ ಇದನ್ನು ಸಾಧನೆ ಮಾಡಿಕೊಡಬೇಕಾದರೆ ಅಧ್ಯಾಪಕರ ಪರಿಶ್ರಮವೂ ಕೂಡ ಅಷ್ಟೇ ಮುಖ್ಯವಾದದ್ದು ಬಹಳ ಸ್ತುತ್ಯವಾದ ಕಾರ್ಯವನ್ನು ಪದ್ಮನಾಭಾಚಾರ್ಯರು ಮಾಡಿದ್ದಾರೆ ನೀವೆಲ್ಲ ಅದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ ಪದ್ಮನಾಭಾಚಾರ್ಯರ ಕಾರ್ಯ ಮತ್ತಷ್ಟು ಉತ್ತಮ ರೀತಿಯಿಂದ ನಡೆಯೋದಕ್ಕೆ ಇದೊಂದು ಸಂದರ್ಭ ಅಂತ ನಾನು ಭಾವಿಸಿಕೊಳ್ತಾ ತಮ್ಮೆಲ್ಲರೇ ತಮ್ಮೆಲ್ಲರಲ್ಲಿ ಒಂದು ವಿನಂತಿ ನಾನು ಇವತ್ತು ಶ್ರೀಪಾದಂಗಳವರು ಇಲ್ಲಿ ಹೆಚ್ಚು ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ ಆಗಲಿಲ್ಲ ಅದಕ್ಕೆ ಕಾರಣ ಅವರ ಅಭಿಮಾನಿ ವೃಂದ ನನಗೆ ನಮ್ಮ ಸಮಾಜದ ಮೇಲೆ ಒಂದು ತಪ್ಪು ಕಲ್ಪನೆ ಇತ್ತು ನಮ್ಮ ಸಮಾಜ ಮಧ್ಯಾಹ್ನದ ತೀರ್ಥಪ್ರಸಾದಕ್ಕೆ ನೂಕುನುಗ್ಗಲು ಮಾಡುವವರು ಅಂತ ಆದರೆ ಮೊನ್ನೆ ಧಾರವಾಡದಲ್ಲಿ ನಾನು ಪ್ರತ್ಯಕ್ಷವಾಗಿ ನೋಡಿದೆ ನಮ್ಮ ಸಮಾಜದ ಭಕ್ತ ಭಾವುಕರು ಮಧ್ಯಾಹ್ನದ ತೀರ್ಥಪ್ರಸಾದಕ್ಕೆ ಎಷ್ಟು ನುಗ್ತಾರೋ ಮೈ ಸುಟ್ಕೊಳ್ಳೋಸ್ಕರ ಅಷ್ಟೇ ನುಗ್ತಾರೆ ಅನ್ನೋದು ನೋಡಿ ಆಶ್ಚರ್ಯ ಆಯಿತು ನನಗೆ ನೀವು ಆವತ್ತು ಬರಬೇಕಾಗಿತ್ತು ಮಧ್ಯಾಹ್ನ ಎರಡು ಗಂಟೆಯ ಸಮಯದಲ್ಲಿ ಇಡೀ ಇದಕ್ಕಿಂತಲೂ ದೊಡ್ಡದಾದ ಒಂದು ಸಭಾಭವನದಲ್ಲಿ ಉದ್ದಕ್ಕೆ ಸುಮಾರು ಎರಡೂವರೆ ಮೂರು ಸಾವಿರ ಜನ ಮುದ್ರೆ ಕಾಯಿಸಿಕೊಳ್ಳೋದಕ್ಕೆ ಸಿದ್ಧರಾಗಿದ್ದರು ನಾನು ನೋಡಿ ಅಚ್ಚರಿಯಾಯಿತು ಎರಡು ಕೈಗಳಿಂದ ಶ್ರೀಪಾದಂಗಳವರು ಭಾರದ ಮುದ್ರೆಯನ್ನು ಒತ್ತಿ ಒಬ್ಬನಿಗೆ ಎರಡು ಸೆಕೆಂಡು ಟಕಟಕ ಅಂತ ಐದು ಮುದ್ರೆ ಅವನ ಮೇಲೆ ಬೀಳ್ತಾ ಇತ್ತು ತುಂಬ ಭಾವುಕತನದ ಸನ್ನಿವೇಶ ಶ್ರೀಪಾದಂಗಳವರಿಂದ ಈ ಅನುಗ್ರಹ ನಮಗೆ ಬೇಕು ಆದರೆ ಇವತ್ತು ಅವರ ಶಾರೀರಿಕ ಅನಾರೋಗ್ಯಕ್ಕೆ ಈ ನಿಮಿತ್ತದಿಂದ ನಾವೂ ಒಂದು ಕಾರಣ ಆಗಿದ್ದೇವೆ ಏನೋ ಅಂತ ಅನ್ನಿಸ್ತಾ ಇದೆ ನಾನು ಆವತ್ತು ನೋಡದೆ ಮುದ್ರೆ ಹಾಕೊಂಡ್ರು ಒಬ್ಬೊಬ್ಬರ ಮೈಯಲ್ಲಿ ಕೆಲವರಲ್ಲಿ ಎರಡೆರಡು ಇದೆ ಇಲ್ಲಿ ಶಂಕಚಕ್ರಗಳು ಎರಡು ಯಾಕೆ ಎರಡು ಹಾಕೊಂಡ್ರೆ ಅಂದೆ ಅದು ಒಂದು ಸರಿ ಬೀಳಿಲ್ಲ ಇನ್ನೊಂದು ಹಾಕಿದ್ದೇವೆ ಇನ್ನೊಂದು ಸತ್ತು ಶ್ರೀಪಾದಂಗ್ಳವ್ರು ಸಿಕ್ತ ಅಲೋ ಇಲ್ವೋ ಇನ್ನೊಂದು ಸತ್ತು ಎರಡೆರಡು ಹಾಕ್ಕೊಂಡು ಪ್ರಮೋಷನ್ ಅಂತ ನಮ್ಮ ಸಂಬಳದಲ್ಲಿ ಅದು ತಿಂಗಳಿಗೆ ಬೋನಸ್ಸು ಅಂತ ಇರ್ಬೋದು ಮುದ್ರೆಯಲ್ಲಿ ಬೋನಸ್ ಇಲ್ಲ ಒಂದು ಹಾಕ್ಕೊಂಡು ಸರಿ ಬಂದರೂ ಅಷ್ಟೇ ಎರಡು ಹಾಕ್ಕೊಂಡು ಸರಿ ಬಂದರೂ ಅಷ್ಟೇ ನೀನು ಎರಡು ಹಾಕ್ಕೊಂಡು ಅಂದ್ಕೊಂಡು ಅಲ್ಲಿ ಡಬಲ್ ಪ್ರಮೋಷನ್ ಏನೂ ದೇವರು ಇಡೋದಿಲ್ಲ ಈ ನೂಕು ನುಗ್ಗಲನ್ನು ನಾವು ಸ್ವಲ್ಪ ಕಡಿಮೆ ಮಾಡಬೇಕು ಶ್ರೀಪಾದಂಗಳವರು ಉಪವಾಸವಿದ್ದು ಇಷ್ಟು ಜನಕ್ಕೆ ಎರಡು ಕೈಗಳಿಂದ ಭಾರವಾದ ಮುದ್ರೆಯನ್ನು ಒತ್ತಿ ಸಾವಿರಾರು ಜನಕ್ಕೆ ಮುದ್ರೆಯನ್ನು ಒತ್ತಾರೆ ಅಂದರೆ ನಮಗೆ ಇನ್ನೊಂದು ಸತ್ತಿ ಸಿಗಲ್ಲ ಡಬಲ್ ಪ್ರಮೋಷನ್ ಸಿಗಲಿ ಅಂತ ಎರಡೆರಡು ಹಾಕೊಂಡ್ರೆ ಶ್ರೀಪಾದಂಗಳವರ ಅನೋಗ್ಯ ಅನಾರೋಗ್ಯಕ್ಕೆ ನಾವು ಕೂಡ ಒಂದು ಕಾರಣರಾಗ್ತೇವೆ ಅನ್ನೋದನ್ನು ನಾನು ಮುದ್ರೆ ಹಾಕೋಬೇಡಿ ಅಂತ ಹೇಳೋದಿಲ್ಲ ಈ ಸಂದರ್ಭವನ್ನು ತಪ್ಪಿಸುವ ರೀತಿಯಿಂದ ವರ್ಷಕ್ಕೆ ಒಂದು ಸತ್ತಿ ಶ್ರೀಪಾದಂಗಳವರಿಂದ ಮುದ್ರೆಯ ಧಾರಣೆಯನ್ನು ಮಾಡಿಕೊಂಡು ಅವರ ದೇಹದ ಬಗ್ಗೆ ನಾವು ಗಮನ ಕೊಡಬೇಕು ಅಂತ ಒಂದು ವಿನಂತಿ ಇನ್ನೊಂದು ನನ್ನ ವಿನಬ್ರ ವಿನಂತಿ ನಾನು ಕೇಳಿ ನೋಡಿದ್ದೇನೆ ಅವರ ಊಟ ತಿಂಡಿ ತುಂಬ ಮಿತ ಸೀಮಿತವಾದದ್ದು ಅದಕ್ಕೆ ಒಂದು ಸಮಯದ ನಿಗದಿ ಇಲ್ಲ ಶ್ರೀಪಾದಂಗಳವರ ಪುರಾಶ್ರಮದ ತಂದೆಯಂದಿರಿದ್ದಾರೆ ತಾಯಂದಿರಿದ್ದಾರೆ ಅವರತ್ರ ನಾನು ಅವರ ಅಭಿಪ್ರಾಯವನ್ನು ಕೇಳಿ ತಿಳಿದಿದ್ದೇನೆ ನಾವು ಹೇಳಿದ್ದನ್ನೆಲ್ಲ ಹೂಹು ಅಂತಾರೆ ಆದರೆ ಅವರ ಮನಸ್ಸಲ್ಲಿ ಒಂದು ನಿರ್ಧಾರವೇ ಬೇರೆ ಇರುತ್ತೆ ಅಂತ ಹೀಗಾಗಿ ಊಟ ತಿಂಡಿ ಆಹಾರ ಅಥವಾ ನಿದ್ರೆಯ ಬಗ್ಗೆ ಅವರು ಸ್ವಲ್ಪ ಕಾಳಜಿಯನ್ನು ವಹಿಸಬೇಕು ಅಂತ ತಮ್ಮೆಲ್ಲರ ವತಿಯಿಂದ ಅವರಲ್ಲಿ ವಿನಮ್ರವಾದ ಒಂದು ವಿನಂತಿ ಅದು ಈ ಸಮಯದಲ್ಲಿ ಅವರ ದೇಹದ ದಾರ್ಢ್ಯ ಇರೋದರಿಂದ ತಡ್ಕೊಳ್ಳುತ್ತೆ ಇಂಥ ಶ್ರೀಪಾದಂಗಳವರ ನಮಗೆ ವರ್ಷ ವರ್ಷಗಟ್ಟಲೇಬೇಕು ಇವತ್ತು ಅವರನ್ನು ನಾವು ಆನೆಯಲ್ಲಿ ಕೂಡಿಸಿ ಮೆರವಣಿಗೆ ಮಾಡಿದೆವು ಮೆರವಣಿಗೆ ಮಾಡಿದಾಗ ಒಬ್ಬ ಪೀಠಾಧೀಶರಿಗೆ ಯಾಕೆ ಮೆರವಣಿಗೆ ಅಂತ ಅನಿಸಿದಾಗ ಸು ಸುಧಾಮಂಗಳಕ್ಕೂ ಇದಕ್ಕೆ ಏನು ಸಂಬಂಧ ಅಂತ ಅನಿಸಿದಾಗ ಶ್ರೀಮದ್ ಆಚಾರ್ಯರನ್ನು ಪಂಡಿತಾಚಾರ್ಯರು ಹೇಳಿದು ರೂಪಮನ್ಯದಿವ ಧನ್ಯಮಾತ್ಮನಃ ಅಂತ ಆಚಾರ್ಯರು ಕೊಟ್ಟ ಸರ್ವಮೂಲ ಗ್ರಂಥ ಆಚಾರ್ಯರ ಒಂದು ಪ್ರತೀಕ ಅಂತ ಆಚಾರ್ಯರ ಪ್ರತೀಕ ಆಚಾರ್ಯರು ಕೊಟ್ಟ ಸರ್ವ ಮೂಲ ಗ್ರಂಥ ಹೇಗೋ ಟೀಕಾಕೃತ್ಪಾದರ ಪ್ರತೀಕ ಶ್ರೀಮನ್ ನ್ಯಾಯಸುಧ ಆ ನ್ಯಾಯಸುಧಾವನ್ನು ಹತ್ತಾರು ಬಾರಿ ವಿದ್ಯಾರ್ಥಿಗಳಿಗೆ ಪಾಠ ಹೇಳಿ ನ್ಯಾಯಸುಧಾದ ಮೂಲೆ ಮೂಲೆಗಳಲ್ಲಿ ಟೀಕಾ ಟಿಪ್ಪಣಿಗಳಲ್ಲಿ ಏನೇನು ವಿಷಯಗಳಿದೆಯೋ ಅದನ್ನೆಲ್ಲ ತುಂಬಿಕೊಂಡ ವ್ಯಕ್ತಿತ್ವ ಶ್ರೀಪಾದಂಗಳವರಲ್ಲಿ ವಿದ್ವತ್ತೆ ಇದೆ ಹಾಗಿದ ಮೇಲೆ ರೂಪಮನ್ಯಧಿವ ದಿವ ಧನ್ಯವಾತ್ಮನಃ ಅವರಲ್ಲಿ ಕೃಪಾದರ ಸಾನ್ನಿಧ್ಯ ಇದೆ ಅನ್ನೋದಕ್ಕೆ ಎರಡು ಮಾತಿಲ್ಲ ಇವತ್ತು ಇದಕ್ಕೆ ಪ್ರೋತ್ಸಾಹ ಕೊಟ್ಟ ಹಿನ್ನೆಲೆಯಿಂದ ಸಹಕರಿಸಿದ ಎಲ್ಲ ಮಹಾತ್ಮರ ಅನ್ಕೊಳ್ಳಬೇಕು ನಾವು ಟೀಕಾಕೃತ್ಪಾದರನ್ನು ಆನೆಯ ಮೇಲೆ ಕೂತು ಮೆರವಣಿಗೆ ಮಾಡಿದ್ದೇವೆ ಸುಧಾಮಂಗಳದ ದಿವಸ ಆದರೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಅವರಂಥ ಜೀವಂತ ವ್ಯಕ್ತಿ ಈಗಾಗಲೇ ಅವರ ವಯಸ್ಸು ಎಷ್ಟು ಅಂತ ನೀವು ಯೋಚಿಸಬಹುದು ನೂರಾರು ಜನ ವಿದ್ವಾಂಸರನ್ನು ಸಮಾಜಕ್ಕೆ ನೀಡಿದ್ದಾರೆ ಅವರು ಆರೋಗ್ಯವಂತರಾಗಿರುವಷ್ಟು ಕಾಲ ನಮ್ಮ ಸಮಾಜಕ್ಕೆ ಧಾರ್ಮಿಕವಾಗಿ ಒಂದು ಬೆಲೆ ಬರ್ತದೆ ಉಸಿರಾಟ ಬರ್ತದೆ ಆ ಉಸಿರಾಟ ಎಷ್ಟು ವರ್ಷಗಳಾದರೂ ನಿಲ್ಲಬಾರದು ಈ ದೃಷ್ಟಿಯಿಂದ ಅವರು ತಮ್ಮ ಆಹಾರ ವಿಹಾರಗಳ ಬಗ್ಗೆ ದಯವಿಟ್ಟು ಅವರ ಗುರುಗಳು ಮತ್ತು ಅವರ ಪೂರ್ವಾಶ್ರಮದ ಪಿತೃಪಾದರ ಮಾತುಗಳಿಗೆ ಗೌರವ ಕೊಟ್ಟು ದಯವಿಟ್ಟು ತಮ್ಮ ಆರೋಗ್ಯದ ಬಗ್ಗೆಯೂ ಕೂಡ ಗಮನವನ್ನು ಕೊಡಬೇಕು ಅಂತ ವಿನಮ್ರನಾಗಿ ಅವರ ಅನುಪಸ್ಥಿತಿ ಇದೆ ಅವರಿಗೆ ವಿಷಯ ಮುಟ್ಟುತ್ತೆ ಕೇಳಿಕೊಳ್ತಾ ನನ್ನ ಎರಡು ಮಾತುಗಳನ್ನು ಕೃಷ್ಣಾರ್ಪಣಮಸ್ತು ಪೂಜರಾಗಿರುವ ಹರಿದಾಸಾಚಾರ್ಯರು ತಮ್ಮ ವಿಷಯದ ನಿರೂಪಣೆಯ ಜೊತೆಗೆ ನಮ್ಮೆಲ್ಲರ ಮನಸ್ಸಿನ ಭಾವನೆಯ ಯಾವುದೋ ಒಂದು ಮೂಲೆಯಲ್ಲಿ ನಾವು ಸ್ವಾಮಿಗಳವರಿಗೆ ಮಾಡಿಕೊಳ್ಳಬೇಕಾದ ಪ್ರಾರ್ಥನೆಯನ್ನು ನಮ್ಮೆಲ್ಲರ ಪರವಾಗಿ ಅವರು ಮುಂದೆ ಇಟ್ಟಿದ್ದಾರೆ ಆದ್ದರಿಂದಾಗಿ ಈ ಅವರ ಪ್ರಾರ್ಥನೆಗೆ ನಾವೆಲ್ಲರೂ ಸೇರಿಕೊಂಡು ಅವಶ್ಯವಾಗಿ ನಾವು ಇದಕ್ಕೆ ಸಿದ್ಧರಾಗಿದ್ದೇವೆ ಅಂತನ್ನುವುದಕ್ಕಾಗಿ ನಾನು ಸಭಾ ಪರವಾಗಿ ಸ್ವಾಮಿಗಳವರಲ್ಲಿ ಅವರ ಮಾತನ್ನು ಅವಶ್ಯವಾಗಿ ಒಪ್ಪಿಕೊಳ್ತಾ ಇದ್ದೇನೆ ಎಲ್ಲರೂ ಇದಕ್ಕೆ ಅನೇಕ ಜನ ಅಂಗೀಕಾರವನ್ನು ಮಾಡಿದ್ದಾರೆ ಸ್ವಲ್ಪ